ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಪೇಟಿಎಂ ಬಿಸ್ನೆಸ್ ಆ್ಯಪ್ ಮರ್ಚೆಂಟ್ ಆ್ಯಪ್ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ, ಪೇಟಿಎಂ ಕ್ಯೂ ಆರ್ ಕೋಡು, ಸೊ ಇದರಲ್ಲಿ ಯಾವುದೆಲ್ಲ ಚಾರ್ಜಸ್ ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಪೇಟಿಎಂ ಮರ್ಚೆಂಟ್ ಆ್ಯಪು. ಸೊ ಇಲ್ಲಿ ಪೇಮೆಂಟ್ ಸೋರ್ಸಸ್ ಆ್ಯಂಡ್ ಚಾರ್ಜಸ್ ಇಲ್ಲಿ ಕ್ಲಿಕ್ ಮಾಡೋಣ. ಪೇಮೆಂಟ್ ಸೋರ್ಸಸ್ ಆ್ಯಂಡ್ ಚಾರ್ಜಸ್, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ನೋಡಿ ಕಾಣ್ತಾ ಇರ್ಬೋದು ಪೇಮೆಂಟ್ ಅಕ್ಸೆಪ್ಟೆನ್ಸ್ ಲಿಮಿಟ್. ಸೊ 1,90,000 ರೂಪಾಯಿ ಮಂತ್ಲಿ ಲಿಮಿಟ್ ಇದೆ. ಸೊ ಯಾವೆಲ್ಲ ರಿಸೀವ್ ಮಾಡ್ಬೋದು ಅನ್ನೋ ಒಂದು ನೋಡಬೇಕು ಅಂದರೆ ಯು ಪಿ ಐ, ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್, ಪೇಟಿಎಂ ವ್ಯಾಲೆಟ್, ಪೇಟಿಎಂ ಪೋಸ್ಟ್ಪೇಡ್. ಸೊ ಯು ಪಿ ಐ ಟು ಯು ಪಿ ಐ ಇನಿ ಚಾರ್ಜಸ್ ಇದೆಯಾ ಅಂತ ನೀವು ಚೆಕ್ ಮಾಡ್ರೆ ಎಮ್ ಡಿ ಆರ್ ಅನ್ನೋದು ಫ್ರೀ ಇದೆ. ಎಮ್ ಡಿ ಆರ್ ಫುಲ್ ಫಾರ್ಮ್ ಅಂದ್ಬಿಟ್ಟು ಮರ್ಚೆಂಟ್ ಡಿಸ್ಕೌಂಟ್ ರೈಟ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಯು ಪಿ ಐ ಟು ಯು ಪಿ ಐ ಯಾವುದೇ ಚಾರ್ಜಸ್ ಇರೋದಿಲ್ಲ. ನೀವು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಯು ಪಿ ಐ ಟು ಯು ಪಿ ಐ ಚಾರ್ಜಸ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಪೇಟಿಎಂ ಪೇಮೆಂಟ್ ಬ್ಯಾಂಕ್ಸ್. ಸೊ ಪೇಮೆಂಟ್ ಬ್ಯಾಂಕ್ ಇದೆಯಲ್ಲ ಪೇಟಿಎಂ ಅವ್ರದ್ದೇ, ಆ ಬ್ಯಾಂಕಿಂದ ನೀವು ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ಪೇ ಮಾಡಿದಾಗಲೂ ಸಹ ಯಾವುದೇ ಚಾರ್ಜಸ್ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಪೇಟಿಎಂ ವ್ಯಾಲೆಟು. ಈ ಪೇಟಿಎಂ ವ್ಯಾಲೆಟಿಂದ ಪೇಟಿಎಂ ಕ್ಯೂ ಆರ್ ಕೋಡ್ಗೆ ಅಮೌಂಟ್ ರಿಸೀವ್ ಆಗೋದಕ್ಕೆ ಅದಕ್ಕೂ ಸಹ ಚಾರ್ಜಸ್ ಇಲ್ಲ. ಲಾಸ್ಟ್ ಒನ್ ನೀವು ನೋಡ್ಬೋದು ಪೇಟಿಎಂ ಪೋಸ್ಟ್ಪೇಡ್. ಈ ಪೇಟಿಎಂ ಪೋಸ್ಟ್ಪೇಡು ಎಲ್ಲಿ ಜನರೇಟ್ ಆಗುತ್ತೆ ಅಂತ ನೀವು ಚೆಕ್ ಮಾಡೋದಾದ್ರೆ ಪೇಟಿಎಂ ಕನ್ಸೂಮರ್ ಆ್ಯಪ್ ಇದೆಯಲ್ವಾ, ಆ ಕನ್ಸೂಮರ್ ಆ್ಯಪಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಡ್ವಾನ್ಸ್ ಆಗಿ ಏನಾದ್ರು ಅಮೌಂಟ್ ಏನಾದ್ರು ಬೇಕಾಗಿರುತ್ತೆ ಅಂತಂದರೆ ಅವರು ಪೋಸ್ಟ್ಪೇಡಲ್ಲಿ ತೊಗೋಬೋದು. ಅಪ್ ಟು 60,000 ಅಂತ ಇರುತ್ತೆ, ಬಟ್ 15,000-15,000 ರೂಪಾಯಿವರೆಗೂ ಅವ್ರಿಗೆ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆ ಅಮೌಂಟ್ನ ಇಲ್ಲಿ ಇರೋವಂಥ ಪೇಟಿಎಂ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ಎಮ್ ಡಿ ಆರ್ ಚಾರ್ಜಸ್ ಎಷ್ಟಿದೆ, 1.99%. ಸೊ 1% ಕಡಿಮೆ 2% ಎಮ್ ಡಿ ಆರ್ ಚಾರ್ಜಸ್ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ 18% ಜಿ ಎಸ್ ಟಿ ಆನ್ ದಿ ಚಾರ್ಜಸ್ ಅಪ್ಲಿಕೇಬಲ್. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಕಾಂಟ್ ಬಿ ಡಿಸೇಬಲ್ ಫಾರ್ ಇ ಡಿ ಸಿ ಅಂಡ್ ಪಾಸ್ ಮಿಷಿನ್. ಸೊ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಿಂದ ನೀವು ಅಮೌಂಟ್ನ ರಿಸೀವ್ ಮಾಡೋದನ್ನ ಡಿಸೇಬಲ್ ಮಾಡೋದಕ್ಕಾಗೋದಿಲ್ಲ, ಯಾವುದಕ್ಕೆ ಇ ಡಿ ಸಿ ಅಂಡ್ ಪಾಸ್ ಮಿಷಿನ್ಗೆ. ಓಕೆ, ಸೊ ಈಗ ಯಾವುದು ಪೇಟಿಎಂ ಪೋಸ್ಟ್ಪೇಡ್ ಅಮೌಂಟ್ ಇದೆಯಲ್ಲ, ಆ ಅಮೌಂಟ್ನ ನಮ್ಮ ಪೇಟಿಎಂ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ರಿಸೀವ್ ಮಾಡಿದಾಗ ಎಷ್ಟು ಚಾರ್ಜಸ್ ಕಟ್ ಆಗಿದೆ ಅನ್ನೋದು ನಾನಿಲ್ಲಿ ನಿಮ್ಗೆ ತೋರಿಸ್ತೀನಿ. ಈಗ ಸೊ ಇಲ್ಲಿ ಪೇಮೆಂಟ್ ರಿಸೀವ್ ಆಗಿರುವಂಥ ಆ್ಯಪ್ ಇದು, ಡೇಟ್ ನಾನು ಚೇಂಜಸ್ ಮಾಡಿ ತೋರಿಸ್ತೀನಿ. ಸೊ ಮೇ 1 ತಾರೀಕು 23 ಆ ಮಂತಲ್ಲಿ, ಆ ಮಂತಿಂದ ನಾನು 31st ವರೆಗೂ ಆಗಿರುವಂಥ ಟ್ರಾನ್ಸಾಕ್ಷನ್ನು. ಸೊ ಆ ಡೇಟಲ್ಲಿ ನೀವು ನೋಡ್ಬೋದು 10ನೇ ತಾರೀಕು ಟ್ರಾನ್ಸಾಕ್ಷನ್ ಆಗಿದೆ. ಎಷ್ಟಾಗಿದೆ ಅಮೌಂಟು ಟೋಟಲಿ ಬಂದ್ಬಿಟ್ಟು ಇಲ್ಲಿ 4,950 ರೂಪಾಯಿ. ಓಕೆ, ಸೊ ಈ ವಿವ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಸೆಟ್ಲ್ಮೆಂಟ್ ರೆಸಿಪ್ಟಲ್ಲಿ 4,950 ರೂಪಾಯಿ ಅಮೌಂಟ್ ರಿಸೀವ್ ಆಗಿರುವಂಥದ್ದು. ಓಕೆ, ಅದರಲ್ಲಿ ಟೋಟಲ್ ಡಿಡಕ್ಷನ್ಸ್ ಬಂದ್ಬಿಟ್ಟು ಎಷ್ಟಿದೆ, 116 ರೂಪಾಯಿ 24 ಪೈಸೆ. ಓಕೆ, ಎಮ್ ಡಿ ಆರ್ ಚಾರ್ಜಸ್ ಎಷ್ಟಿದೆ, 116 ರೂಪಾಯಿ 24 ಪೈಸೆ ಲೆಸ್ ಆಗಿದೆ. ವಿವ್ ಅಂತ ಕ್ಲಿಕ್ ಮಾಡೋಣ, ಇಂಡೆಪ್ ನಿಮಗೆ ಕ್ಲಾರಿಟಿ ಸಿಗುತ್ತಿಲ್ಲ. ಸೊ ಪೇಟಿಎಂ ಪೋಸ್ಟ್ಪೇಡ್ಗೆ ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ 1.99% ಎಮ್ ಡಿ ಆರ್ ಚಾರ್ಜಸ್ ಇದೆ. ಇದು ಬಂದ್ಬಿಟ್ಟು ಯಾರಿಗೆ ಬೀಳುತ್ತೆ ಅಂತಂದರೆ ಪೇ ಮಾಡಿದಂಥ ವ್ಯಕ್ತಿಗೆ ಬೀಳೋದಿಲ್ಲ, ಅಮೌಂಟ್ ಕಟ್ ಎಷ್ಟು ಚಾರ್ಜಸ್ ಕಟ್ ಆಗೋದಿಲ್ಲ. ನಾನು ಮರ್ಚೆಂಟ್ ಆಗಿದ್ದರೆ ನನ್ನ ಶಾಪಿನ ಕ್ಯೂ ಆರ್ ಕೋಡ್ ಏನಿರುತ್ತಲ್ವ ನನಗೆ ಅಮೌಂಟು ಕಟ್ಟಾಗಿ ಬರುತ್ತೆ. ಎಷ್ಟೊಳಗೆ 4,950 ರೂಪಾಯಿ ಅಮೌಂಟ್ ನಾನು ರಿಸೀವ್ ಮಾಡ್ಕೊಂಡಿರೋದಕ್ಕೆ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿರೋದೆಷ್ಟು, 4,833 ರೂಪಾಯಿ ಅಮೌಂಟು ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಸೊ ಇಲ್ಲಿ ಚಾರ್ಜಸ್ ನೀವು ಪೇ ಮಾಡೋದಕ್ಕೆ ಏನು ಜಿ ಎಸ್ ಟಿ ಅಥವಾ 1.99% ಪೇ ಮಾಡ್ತೀನಿ ಓಕೆ ಅನ್ನೋದಾದರೆ ಸೊ ನೀವು ಅಕ್ಸೆಪ್ಟ್ ಮಾಡ್ಬೋದು, ಇಲ್ಲ ಈ ಅಮೌಂಟು ನಮಗೆ ಎಕ್ಸ್ಟ್ರಾ ಆಗ್ತಿರುತ್ತೆ ಸೊ ಈ ಚಾರ್ಜಸ್ ನಮಗೆ ಬೇಡ ಅನ್ನೋದಾದರೆ ನೀವು
ಡಿಸೇಬಲ್ ಸಹ ಮಾಡ್ಕೋಬೋದು. ಸೊ ಇಲ್ಲಿ ಡೀಟೇಲ್ಸ್ ನೋಡೋಣ. ಪೇಮೆಂಟ್ ಅಮೌಂಟ್ ರಿಸೀವ್ ಎಷ್ಟಾಗಿದೆ? 4950. ಚಾರ್ಜಸ್ ಎಷ್ಟಿದೆ ಇಲ್ಲಿ? 98.51. ಸೊ 98.51 ರೂಪಾಯಿ. ಆ್ಯಂಡ್ ಜಿ ಎಸ್ ಟಿ ಬಂದ್ಬಿಟ್ಟು 17.73 ರೂಪಾಯಿ. ಸೊ ಇಷ್ಟು ಅಮೌಂಟು ಕಟ್ಟಾಗಿ ಬ್ಯಾಲೆನ್ಸ್ ಅಮೌಂಟ್ ಮಾತ್ರ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ 4950 ರೂಪಾಯಿಗೆ ಎಷ್ಟು ಬರುತ್ತೆ ಅಲ್ಲಿಗೆ? 4833 ರೂಪಾಯಿ. ಯಾರೆಲ್ಲ ಪೋಸ್ಟ್ ಪೇ ಪೇಟಿಎಮ್ ಪೋಸ್ಟ್ ಪೇಯ್ಡ್ ಕಡೆಯಿಂದ ಅಮೌಂಟ್ ರಿಸೀವ್ ಮಾಡ್ತಿದ್ದೀರಾ, ಮರ್ಚೆಂಟ್ಗಳು, ದಯವಿಟ್ಟು ಒಂದು ಸ್ವಲ್ಪ ಚೆಕ್ ಮಾಡಿ ಅಮೌಂಟ್ ಹಾಕಿಸ್ಕೊಳ್ಳಿ. ಓಕೆ. ಸೊ ಆಲೋ ಆಲ್ಮೋಸ್ಟ್ ಆಲು 2%ವರೆಗೂ ಚಾರ್ಜಸ್ ಇರುತ್ತೆ ಪೇಟಿಎಮ್ಮಲ್ಲಿ. ದಯವಿಟ್ಟು ಚೆಕ್ ಮಾಡಿ, ಯಾಕೆಂದರೆ ಇದು ಬಂದ್ಬಿಟ್ಟು ನಿಮಗೆ ಲಾಸ್ ಆಗುವಂಥದ್ದು. ಅದೇ ಪೇ ಮಾಡುವಂಥ ವ್ಯಕ್ತಿ ಕಡೆಯಿಂದಲೇ ಅಮೌಂಟು ಕಟ್ಟಾಗಿ ಬರೋದಾದರೆ ಸೊ ನಿಮಗೇನು ಲಾಸ್ ಇಲ್ಲ. ಅರೌಂಡ್ ಇವಾಗ 4950 ರೂಪಾಯಿಗೂ 4833 ರೂಪಾಯಿಗೂ ನೀವು ಡಿಫ್ರೆನ್ಸ್ ಚೆಕ್ ಮಾಡಿ, 116 ರೂಪಾಯಿ ಚಾರ್ಜಸ್ ಆಗಿರುವಂಥದ್ದು. ಜಿ ಎಸ್ ಟಿ ಓಕೆ, ಜಿ ಎಸ್ ಟಿ ಓಕೆ. ಆ್ಯಂಡ್ ರಿಮೈನಿಂಗ್ ಅಮೌಂಟು 17 ರೂಪಾಯಿ ಬಿಟ್ಟು ರಿಮೈನಿಂಗ್ 98 ರುಪೀಸ್ ಅಮೌಂಟ್ ಇದೆಯಲ್ವ, ಅದು ನಿಮಗೆ ಚಾರ್ಜಸ್ ಆಗುವಂಥದ್ದು. ಸೊ ಯಾರೆಲ್ಲ ಮರ್ಚೆಂಟ್ ಇದ್ದೀರಾ, ಪೇಟಿಎಮ್ ಮರ್ಚೆಂಟು, ಒನ್ಸ್ ನೀವು ಪ್ರತಿಯೊಮ್ಮೆ ಚೆಕ್ ಮಾಡಿ ನಿಮಗೆ ಪೋಸ್ಟ್ ಪೇಯ್ಡಿಂದ ಅಮೌಂಟ್ ರಿಸೀವ್ ಮಾಡಿದ್ರೆ ವರ್ತ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ನೀವು ಆ ರೀತಿ ರಿಸೀವ್ ಮಾಡಬೇಕು ಅಂತಂದರೆ 4950 ರೂಪಾಯಿ ಆಗೋ ಜಾಗದಲ್ಲಿ 5000 ಚಿಲ್ಲರೆ ಅಮೌಂಟ್ ರಿಸೀವ್ ಮಾಡಿ 100 ರೂಪಾಯಿಗೆ ಹೇಳಿ ಅವ್ರಿಗೆ ಇಷ್ಟು ಅಮೌಂಟ್ ನಮಗೆ ಚಾರ್ಜಸ್ ಆಗುತ್ತೆ, MDR ಚಾರ್ಜಸ್ ಆಗುತ್ತೆ, 100 ರೂಪಾಯಿ ಕಟ್ಟಾಗುತ್ತಪ್ಪ, 100 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿ ಅಂತ ಹೇಳಿ ಅಮೌಂಟ್ ರಿಸೀವ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ದಯವಿಟ್ಟು ನಿಮಗೆ ಇದು ಲಾಸ್ ಆಗುವಂಥದ್ದು. ಬೇರೆ ಅದರ್ಸ್ ಯು ಪಿ ಐ ಆ್ಯಂಡ್ ವ್ಯಾಲೆಟ್ ಪೇಮೆಂಟ್ಸ್ ಬೇಕು, ಎಲ್ಲ ಪ್ರತಿಯೊಂದು ಫ್ರೀ ಇದೆ. ಪೋಸ್ಟ್ ಪೇಯ್ಡ್ ಪೇಟಿಎಮ್ ಪೋಸ್ಟ್ ಪೇಯ್ಡ್ ಇದಕ್ಕೆ ಮಾತ್ರ ಸಪ್ರೇಟು ಚಾರ್ಜಸ್ ಇದೆ, ಅರೌಂಡ್ 1.99% ಪ್ಲಸ್ ಜಿ ಎಸ್ ಟಿ. ಸೊ ದಯವಿಟ್ಟು ಪೇಟಿಎಮ್ ಕ್ಯೂ ಆರ್ ಯೂಸ್ ಮಾಡ್ತಿರುವಂಥ ಪ್ರತಿಯೊಬ್ಬ ಮರ್ಚೆಂಟು ಸಹ ಥಿಂಕ್ ಮಾಡಿ ಇರೋ ಬಗ್ಗೆ ತಿಳ್ಕೊಳ್ಳಿ. ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.